ಈ ಸೀಸನ್ನ ಐಪಿಎಲ್ನಲ್ಲಿ ಸಾಕಷ್ಟು ಯುವ ಪ್ರತಿಭೆಗಳು ತುಂಬಾನೇ ಮಿಂಚ್ತಾ ಇದ್ದಾವೆ ಆ ರೀತಿ ಸನ್ ರೈಸರ್ಸ್ ಹೈದರಾಬಾದ್ನಲ್ಲಿ ಈ ಸೀಸನ್ನಲ್ಲಿ ಮಿಂಚ್ತಿರುವಂತ ಆಟಗಾರ ಅಂದರೆ ಅದು ಉಮ್ರಾನ್ ಮಲಿಕ್ ಕಳೆದ ಸೀಸನ್ಗಳಲ್ಲಿ ಅವರ ಫಾಸ್ಟ್ ಡೆಲಿವರಿಗಳಿಂದ ತುಂಬಾನೇ ಫೇಮಸ್ ಆಗಿದ್ದಂಥ ಉಮ್ರಾನ್ ಮಲಿಕ್ ಹೈದರಾಬಾದ್ ತಂಡದಲ್ಲೇ ಉಳ್ಕೊಂಡಿದ್ರು ಇನ್ನು ಈ ಸೀಸನ್ನಲ್ಲಿ ಹೈದರಾಬಾದ್ನ ಡೇಲ್ ಸ್ಟೇನ್ ಅವರ ಕೋಚಿಂಗ್ನಿಂದಾಗಿ ಉಮ್ರಾನ್ ಮಲಿಕ್ ಅವರ ಬೌಲಿಂಗ್ ಮತ್ತಷ್ಟು ಇಂಪ್ರೂವ್ ಆಗಿದೆ ಉಮ್ರಾನ್ ಮಲಿಕ್ ಬೆಂಕಿಯ ಚೆಂಡುಗಳನ್ನು ಎಸಿತಾ ಇದ್ದಾರೆ ನಿನ್ನೆ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಸನ್ ರೈಸರ್ಸ್ ಹೈದರಾಬಾದ್ ಕೊನೆ ಓವರ್ವರೆಗೂ ಹೋರಾಟವನ್ನು ನಡೆಸಿ ಪಂದ್ಯವನ್ನು ಸೋಲ್ತು ಹಾಗೆ ನೋಡಿದ್ರೆ SRH ಈ ಪಂದ್ಯವನ್ನು ಗೆಲ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಕೊನೆಗೆ ರಶೀದ್ ಖಾನ್ ಹಾಗೂ ರಾಹುಲ್ ತಿವಾಟಿ ಆ ಪಂದ್ಯದ ದಿಕ್ಕನ್ನೇ ಬದಲಾಯಿಸ್ತಾರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ SRH ನಿಗದಿತ 20 ಓವರ್ಗೆ ಗಳಿಸೋದು 195 ರನ್ಗಳನ್ನ ಈ ಬೃಹತ್ ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಗುಜರಾತ್ ಟೈಟನ್ಸ್ಗೆ ಆರಂಭಿಕ ವೃದ್ಧಿಮಾನ್ ಸಹ ಒಳ್ಳೆ ಓಪನಿಂಗನ್ನು ಮಾಡಿಕೊಡ್ತಾರೆ ಆದರೆ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಪರವಾಗಿ ಬೆಸ್ಟ್ ಬೌಲರ್ ಅಂತ ಅನಿಸ್ಕೊಂಡಿದ್ದು ಉಮ್ರಾನ್ ಮಲಿಕ್ ಹಾಗೆ ನೋಡಿದ್ರೆ ಈ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಪರ ಉಮ್ರಾನ್ ಮಲಿಕ್ ಅವರನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ವಿಕೆಟನ್ನೇ ಪಡೆಯೋದಿಲ್ಲ ಇನ್ನು ಈ ಕಡೆ ಉಮ್ರಾನ್ ಮಲಿಕ್ ಒಬ್ಬರೇ 5 ವಿಕೆಟನ್ನು ಈ ಪಂದ್ಯದಲ್ಲಿ ಪಡ್ಕೊಂಡಿದ್ದಾರೆ ಇನ್ನು ಹಾರ್ದಿಕ್ ಪಾಂಡ್ಯ ಅವರ ವಿಕೆಟನ್ನು ಬಿಟ್ಟರೆ ಮಿಕ್ಕೆಲ್ಲ ವಿಕೆಟನ್ನು ಉಮ್ರಾನ್ ಮಲಿಕ್ ಅವರು ಬೋಲ್ಡ್ ಮಾಡಿದ್ದು ಬಹಳನೇ ವಿಶೇಷವಾಗಿತ್ತು ವೃದ್ಧಿಮಾನ್ ಸಹ ಶುಭ್ಮನ್ ಗಿಲ್ ಡೇವಿಡ್ ಮಿಲ್ಲರ್ ಹಾಗೂ ಅಭಿನವ್ ಮನೋಹರ್ ಅವರನ್ನ ಉಮ್ರಾನ್ ಮಲಿಕ್ ಅವರು ಕ್ಲೀನ್ ಬೋಲ್ಡ್ ಮಾಡ್ತಾರೆ ಇನ್ನು ಹಾರ್ದಿಕ್ ಪಾಂಡ್ಯ ಉಮ್ರಾನ್ ಮಲಿಕ್ ಹಾಕ್ದಂಥ ಬಾಲ್ಗೆ ಮಾರ್ಕೋ ಜಾನ್ಸನ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಪ್ರತಿಯೊಂದು ವಿಕೆಟ್ ತೆಗೆದಾಗಲೂ ಉಮ್ರಾನ್ ಮಲಿಕ್ ಅವರ ಸೆಲೆಬ್ರೇಷನ್ ನೋಡೋದು ಬಹಳನೇ ಸ್ಪೆಷಲ್ ಅನ್ನಿಸ್ತಾ ಇತ್ತು ಡೇಲ್ ಸ್ಟೇನ್ ಅವರ ರೀತಿಯಲ್ಲೇ ಉಮ್ರಾನ್ ಮಲಿಕ್ ಕೂಡ ಸೆಲೆಬ್ರೇಟ್ ಮಾಡ್ತಿದ್ರು ಇದು ಪರ್ಫೆಕ್ಟ್ ಗುರು ಶಿಷ್ಯ ಕಾಂಬಿನೇಷನ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿಯನ್ನು ಎಲ್ಲರೂ ಕೂಡ ಹಾಡಿ ಹೊಗಳ್ತಾ ಇದ್ದಾರೆ ಒಟ್ಟಿನಲ್ಲಿ ಅದೇನೇ ಇದ್ರು ಟೀಮ್ ಇಂಡಿಯಾಗೆ ಭವಿಷ್ಯದಲ್ಲಿ ಒಬ್ಬ ಒಳ್ಳೆ ಫಾಸ್ಟ್ ಬೌಲರ್ ಸಿಕ್ಕಿದಾಗಾಯಿತು